ಬಿಬಿಎಂಪಿ ಚುನಾವಣೆ ಮಾಡಬೇಕು ಅಂತ ಮೊದಲನೇ ಬಾರಿಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತವರೆ ನಮ್ಮ ಪಕ್ಷದವರು ವಾಜಿದ್ದು ಮತ್ತೆ ಶಿವರಾಜ್ ಅವರು ಈ ಬಿಜೆಪಿನವರು ಇದ್ದಿದ್ದು 198 ವಾರ್ಡ್ನ 250 ಮಾಡ್ ಯಾಕೆ ಹಂಗ್ ಮಾಡ್ಕೊಂಡ್ರು ಹಂಗ್ ಮಾಡ್ತಿ ಅವರಿಗೆ ಒಂದಷ್ಟು ಡಿಲಿಮಿಟೇಷನ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಅಧಿಕಾರದ ಅಪಾಪ ಯಾರು ಬಿಜೆಪಿ ಅವರಿಗೆ ಲೂಟಿ ಮಾಡೋ ಅಂತ ದುರಂತದಿಂದ ಇವತ್ತು ಇದು ಮಾಡಿದ್ರು ನಾವು ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ವಿ ನಮ್ಮ ಪಕ್ಷದವರೇ ಅರ್ಜಿ ಹಾಕಿರೋದು ಆಮೇಲೆ ನೀವು ಹೇಳಿದ್ರಿ ಮಾಜಿ ಸಿಎಂ ದು ಇಬ್ರು ಮಾಜಿ ಸಿಎಂ ಗಳ ಸಿಡಿ ಇದೆ ಅಂತ ಇವರದೇ ಪಕ್ಷದ ಸಿಪಿ ಯಾರು ಅದು ಇವರದೇ ಪಕ್ಷದ ಸಿಪಿ ಯೋಗೇಶ್ವರ ಅವರು ಸಿಡಿ ಹಿಡ್ಕೊಂಡು ಎಲ್ಲ ಮಠ ತಿರ್ಕೊಂಡು ಬಂದ್ರು ಅದಾದ ನಂತರ ಯತ್ನಾಳ್ ಹೇಳಿದ್ರು ಯಡಿಯೂರಪ್ಪಂಗೆ ಮುನಿರತ್ನ ಯಾರ್ಯಾರು ಅನಿ ಟ್ರ್ಯಾಪ್ ಮಾಡಿದ್ರೆ ನಿಮಗೆ ಗೊತ್ತಿದಂಗೆ ನೀವು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮುಖ ಒಂದು ಅಡ್ವೊಕೇಟ್ ಇದ್ದೀರಾ ನೋಡಿ ಮುನಿರತ್ನ ಅವರ ಪ್ರಕರಣದಲ್ಲಿ ಎಲ್ರಿಗೂ ಗೊತ್ತಿರುವಂತ ವಿಚಾರ ಆಕೆ ಇವತ್ತು ಸಿಐಡಿ ಮುಂದೆ ಸ್ಟೇಟ್ಮೆಂಟ್ ಅನ್ನ ಕೊಡಕ್ಕೆ ರೆಡಿ ಇದ್ದಾರೆ ಆಮೇಲೆ ನೀವು ನೋಡಿ ಇವತ್ತು ಬಿಗ್ ಬಾಸ್ ಅಲ್ಲಿ ಒಬ್ರು ಇದ್ದಾರೆ ನಮ್ಮ ಸ್ನೇಹಿತರು ಅವ್ರು ಹೇಳಿದ್ರು ಇಲ್ಲೊಬ್ರು ಮಾಜಿ ಸಿಎಂ ಸಿಡಿ ಇದೆ ಅಂತ ಅದಕ್ಕೆ ಇವ್ರೇನ್ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು ಹೋಗ್ಬಿಟ್ಟು ಇಂಜೆಕ್ಷನ್ಸ್ ತಗೊಂಡ್ಬಂದ್ಬಿಟ್ರು ಹೇಳಿದ್ರಾ ಹೇಳಿದ್ರಾ ಬಸವರಾಜ ಬೊಮ್ಮಾಯಿದು ಸಿಡಿ ಇದೆ ಅಂತ ಹೇಳಿದ್ರಾ ಯಾಕೆ ಇಂಜೆಕ್ಷನ್ ತಗೊಂಡ್ರು ಇವತ್ತು 10ಕ್ಕೂ ಹೆಚ್ಚು ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತ ನಿಮ್ಮ ನಿಮ್ಮ ಪಾರ್ಟಿ ಏನು ಸಮಸ್ಯೆ ಏನು ಯಾರು ಮುಖ್ಯಮಂತ್ರಿ ಬದಲಾಗ್ತಾರೆ ಬ್ರದರ್ ಅಲ್ಲ ನಿಮಗೆ ನಿಮ್ದು ಯಾರು ಲೀಡರ್ ಪಾರ್ಟಿ ಒಳಗಡೆ ನೋಡಿ ನಮ್ಮ ಪಕ್ಷದ ನಾಯಕರು ಇವತ್ತು ಕೆಪಿಸಿಸಿ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮೂಡಾದ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟರು ಬಿಜೆಪಿಗೆ ಅಂತಾರೆ ಪಾದಯಾತ್ರೆಗೆ ಅವ್ರದ್ದು ಇನ್ವೆಸ್ಟ್ಮೆಂಟು ಅಂತಾರೆ ನಾನಲ್ಲ ಯತ್ನಾಳ್ ಹೇಳ್ತಿರೋದು ಅಲ್ಲ ಯತ್ನಾಳು 1000 ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ ಉಳ್ಸಕ್ಕೆ ಅಂತಲೂ ಹೇಳಿದ್ದಾರೆ ಒಪ್ಕೊಂತಾರ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಮಾಡಿದಂಥ ಪಾದಯಾತ್ರೆ ವಿರುದ್ಧ ಜನರ ಮುಂದೆ ಹೋದ್ರು ನಮ್ಮ ಸರ್ಕಾರದ್ದು ಯಾವುದೇ ತಪ್ಪಿಲ್ಲ ಅಂತ ಇವ್ರು ಇಡೀ ಬಂಡವಾಳನ ಕುಮಾರಸ್ವಾಮಿ ಏನು ಮಾತಾಡಿದ್ರು ಬಿಜೆಪಿ ಅವ್ರ ವಿರುದ್ಧ ಸ್ಕ್ರೀನ್ ಹಾಕ್ಬಿಟ್ಟು ತೋರಿಸಿದ್ರು ಪಾದಯಾತ್ರೆಯಲ್ಲಿ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರು ಇವತ್ತು ಈ ಪಕ್ಷದ ಎರಡು ಶಕ್ತಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಮತ್ತು ರಾಜ್ಯದ ಎರಡು ಪ್ರಮುಖ ಶಕ್ತಿಗಳು ಅದಾದ ನಂತರ ಇವತ್ತು ಏನು ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ ಇವತ್ತು ನಾವೇನಾದರೂ ವಿನಾಯಕ್ ಮನೆಗೆ ಹೋಗ್ಬಿಟ್ರೆ ಇವ್ರೇನಾದ್ರು ಮಾಡ್ತಾವ್ರ ಇಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಮನೆ ಊಟಕ್ಕೆ ಹೋಗ್ಬಿಟ್ರೆ ಇದೇನಾರು ಆಗ್ಬಿಟ್ಟಿದಾರ ಇವತ್ತು ನಮ್ಮ ಪಕ್ಷದ ನಾಯಕರುಗಳು ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರವ್ರ ಮನೆಗೆ ಹೋಗಿ ಊಟ ಮಾಡಂಗಿಲ್ಲ ಅಂದ್ರೆ ಎಲ್ಲ ಹೇಳ್ತೀನಿ ಸರ್ ಒಂದ್ ನಿಮಿಷ ಇವರಾದ್ರು ನಮ್ಮ ಪಕ್ಷದವರಾದ್ರು ನಾವೇ ಸಭೆ ಮಾಡ್ತಾ ಇದೀವಿ ನಮ್ಮ ನಾಯಕರ ಮನೆಗಳಿಗೆ ರಾತ್ರಿ ಕತ್ಲಲ್ಲಿ ಬರ್ತಾ ಇದಾರೆ ಸರ್ ಬಿಜೆಪಿ ದಂಡು ಕತ್ಲಲ್ಲಿ ಬರ್ತಾ ಇದಾರೆ ವಿಜೇಂದ್ರ ಯಾಕೆ ಸತೀಶ್ ಜಾರಕಿಹೊಳಿ ಮನೆಗೆ ಬಂದ್ರು ಹಂಗಾದ್ರೆ ಬಿಜೆಪಿ ಬೀಳಿಸ್ತಾ ಇದಾರ ಅವರು ಬಿಜೆಪಿನ ಬೀಳಿಸ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಬರ್ತಾ ಇದಾರ ರಮೇಶ್ ಜಾರಕಿಹೊಳಿ ಇವ್ರು ಮಾಡಿದಂತ ಪಾದಯಾತ್ರೆಗೆ ಬೆಂಬಲ ಕೊಡ್ಲಿಲ್ಲ ಅವ್ರ ಪಕ್ಷದಲ್ಲೇ ಎರಡೆರಡು ಬಣ ಇದೆ ಅವ್ರ ಅದನ್ನ ಫಸ್ಟ್ ಪಕ್ಷ ವಿರೋಧಿ ಚಟುವಟಿಕೆ ನಡೀತಾ ಇದೆ ಮಂತ್ರಿಗಳು ಪ್ರತ್ಯೇಕ ಸಭೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಮಂತ್ರಿಗಳು ಹೇಳ್ತಿದ್ದಾರೆ ಇದಕ್ಕೆ ಕಡಿವಾಣ ಯಾಕೆ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರುಗಳು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಖಡಕ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ ನಿಮ್ಮವರೇ ನಿಮ್ಮನ್ನು ಕಾಲೆಳೆಯುವ ಪ್ರಯತ್ನ ನಡೀತಿದೆಯಾ ಇದಕ್ಕೆ ಭಾರತೀಯ ಜನತಾ ಪಕ್ಷವರು ಸಾಥ್ ಕೊಟ್ಟಿದ್ದಾರಾ ನಿಮ್ಮ ನಾಯಕ ಸತೀಶ್ ಜಾರಕಿಹೊಳಿಯವರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಪ್ರಮುಖ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರಾ ಯಾವುದೇ ಗಳಿಗೆಯಲ್ಲಿ ಈ ಸರ್ಕಾರ ಬಿದ್ದೋಗ್ಬೋದ ಮತ್ತೆ ಆಪರೇಷನ್ ಕಮಲ ಆಗಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಮತ್ತು ಇತರರು ಸೇರಿಕೊಂಡು ಸರ್ಕಾರ ರಚನೆ ಮಾಡಿದಂಗೆ ಇಲ್ಲೂ ಕೂಡ ಆ ಥರದ ರಾಜಕೀಯ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆಯಾ ಇಲ್ಲ ಯಾಕೆ ಅಂತಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಸಿ ಎಂ ಆಗ್ತೀನಿ ಅಂತ ನಾವು ಅಭಿಲಾಷೆ ವ್ಯಕ್ತಪಡಿಸ್ಬೋದು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಕ್ಕಂಥ ಸನ್ನಿವೇಶ ಇಲ್ಲ ಯಾಕೆಂದರೆ ನಾವು ಇವತ್ತು 136 ಶಾಸಕರನ್ನು ಹೊಂದಿ ಒಂದು ಗಟ್ಟಿ ಸರ್ಕಾರವಾಗಿ ಜನತೆಯ ಅಭಿವೃದ್ಧಿಗೋಸ್ಕರ ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಾವು ಸರ್ಕಾರ ಮಾಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಕಾರ ಬದಲಾಗುತ್ತೆ ಅಥವಾ ಇನ್ನೊಂದು ಅಂತಕ್ಕಂಥದ್ದು ಸುಳ್ಳು ಹಾಗಾಗಿ ಇಲ್ಲಿ ಕುಮಾರಸ್ವಾಮಿ 6,000 ಕೋಟಿ ತರ್ತಾರಂತೆ ನೋಡಿ ನಿಮಗೆ ಈಗ ನೋಡಿ ಕುಮಾರಸ್ವಾಮಿ ಅವ್ರಿಗೆ ನಾನು ಓಪನ್ ಚಾಲೆಂಜ್ ಆಗ್ತೀನಿ ಒಂದು ಓಪನ್ ಚಾಲೆಂಜ್ ಆಗ್ತಾರೆ ನಿಮ್ಮ ನಾಯಕರಿಗೆ ಸಿದ್ದೇಗೌಡರು ಓಪನ್ ಚಾಲೆಂಜ್ ಏನದು ಚಾಲೆಂಜ್ ಒಂದು 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 ಕಾರ್ಪೊರೇಷನ್ ಅಲ್ಲಿ ಒಂದು ಜೆ ಪಿ ನಗರ ಒಂದು ಪದ್ಮನಾಭ ನಗರ ಒಂದು ಬಸವೇಶ್ವರ ನಗರದಲ್ಲಿ ಅಲ್ಲ ಬಸವನಗುಡಿನಲ್ಲಿ 3 ಕಾರ್ಪೊರೇಷನ್ ಸೀಟ್ ಗೆಲ್ಸ್ಕೊಂಬರಕ್ಕೆ ಆಮೇಲೆ ಮಾತಾಡೋಣ ಎಸ್ ಸರ್ ನೋಡಿದ್ರೆ ಬಿ ಜೆ ಪಿ ಅವ್ರದ್ದು ಕೇಳಿದ್ರಿ ಮೋಹನ್ ವಿಶ್ವರು ನಂದಿನಿ ಅವರು ಜ್ಯೋತಿ ಅವರು ಮನೋ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅವರ ಕಾರ್ಯಾಧ್ಯಕ್ಷರು ಜೆ ಡಿ ಎಸ್ ಕಾರ್ಯಾಧ್ಯಕ್ಷರು ಆಮ್ ಆದ್ಮಿ ಪಾರ್ಟಿಯ ಲೀಡರ್ಸ್ಗಳೆಲ್ಲ ಮಾತಾಡಿದ್ವಿ ತಾವು ಕಮ್ಯುನಿಸ್ಟ್ ಪಾರ್ಟಿಯವರು ನಾನು ನೋಡ್ತಾ ಇದ್ದೀನಿ ಒಂದು 20 ವರ್ಷ ಪಾಪ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀರಾ ಆಯ್ತಾ ನಿಮ್ಮ ಪರಿಸ್ಥಿತಿ ಕೂಡ ಶೋಚನೀಯಾಗಿದೆ ಇವರುಗಳ ನಡುವೆ ನಿಮ್ಮ ಸ್ಥಿತಿ ಏನಾಗಿದೆ ಅನ್ನೋದು ಪಾಪ ನಿಮಗೆ ಗೊತ್ತಿದೆ ಅವಲೋಕನ ಮಾಡ್ಕೊಳ್ತಿದ್ದೀರಾ ಏನು ಇದಕ್ಕೆಲ್ಲ ಪರಿಹಾರ ಏನು ಜನರೇ ಭ್ರಷ್ಟ ಆಗ್ತಿದ್ದಾರಾ ಇವತ್ತು ಜವಾಬ್ದಾರಿಯುತ ರಾಜಕೀಯ ಪಕ್ಷಗಳು ಜವಾಬ್ದಾರಿಯುತವಾಗಿ ರಾಜಕೀಯ ಪಕ್ಷಗಳು ನಡ್ಕೊಬೇಕು ಅದು ನಡೀದೇ ಇದ್ರೆ ಖಂಡಿತವಾಗ್ಲೂ ಕೂಡ ಪರ್ಯಾಯ ದಾರಿ ಕಮ್ಯುನಿಸ್ಟ್ರೇ
ಈಗಾಗಲೇ ಕೇರಳ ನೋಡ್ತಾ ಇದ್ದೀರಿ, ಶ್ರೀಲಂಕಾ ನೋಡಿದ್ದೀರಿ, ನೇಪಾಳಲ್ಲೂ ಬದಲಾವಣೆ ಆಗಿದೆ. ಬದಲಾವಣೆ ಅಂತೂ ಖಂಡಿತ ಆಗುತ್ತೆ. ಆದರೆ ಒಂದು ಇವತ್ತಿನ ಸಂದರ್ಭದಲ್ಲಿ ಇವತ್ತು ಒಂದು ಇಂಡಿಯಾ ಅಂತಕ್ಕಂಥ ಮೈತ್ರಿಕೂಟ ರಚನೆ ಮಾಡಿಕೊಂಡು ಒಂದು ಭಾರತ ದೇಶಕ್ಕೆ ಪ್ರಜಾತಂತ್ರವನ್ನು ಗಟ್ಟಿಗೊಳಿಸತಕ್ಕಂಥ ದಿಕ್ಕಲ್ಲಿ ದಾಪುಗಾಲಾಗಿದೆ. ಇದನ್ನು ಸಹಿಸದೇ ಇರತಕ್ಕಂಥ BJP ಅವರು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿ ನಡ್ಕೊಳ್ತಿದ್ದಾರೆ. ತಮಿಳುನಾಡಿಗೆ ಅನುದಾನ ಕೊಡ್ತಾ ಇಲ್ಲ, ಕೇರಳಕ್ಕೆ ಅನುದಾನ ಕೊಡ್ತಾ ಇಲ್ಲ, ಕರ್ನಾಟಕಕ್ಕೆ ಅನುದಾನ ಕೊಡ್ತಾ ಇಲ್ಲ. ಬದಲಾಗಿ ಚುನಾಯಿತ ಸರ್ಕಾರಗಳನ್ನು ಆಪರೇಷನ್ ಕಮಲ ಮಾಡ್ತಕ್ಕಂಥ ಹುನ್ನಾರಕ್ಕೆ ಇವತ್ತು ಸಜ್ಜಾಗ್ತಿದ್ದಾರೆ. ಇವತ್ತು BJP ಅವರಿಗೆ ನಾವು ಕೇಳ್ತಿದ್ದೀವಿ, ಬೆಲೆ ಹೆಚ್ಚಳದ ಬಗ್ಗೆ ನೀವು ಮಾತಾಡಿ ಬೀದಿಗಿಳಿತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡಿ ಬೀದಿಗಿಳಿತಾ ಇಲ್ಲ, ರೈತರ ಸಮಸ್ಯೆ ಬಗ್ಗೆ ಮಾತಾಡಿ ಬೀದಿಗಿಳಿತಾ ಇಲ್ಲ. ಕೇವಲ ಮೂಢ ಹಗರಣ ವಾಲ್ಮೀಕಿ ಹಗರಣ ರಾಜೀನಾಮೆ ಕೊಡಿ ಅಂತಿದ್ದೀರಿ. ರಾಜೀನಾಮೆ ಪರ್ಯಾಯ ಅಲ್ಲ, ರಾಜೀನಾಮೆ ಪರಿಹಾರ ಅಲ್ಲ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆ ಆಗಲಿ. BJP ಅವರ ಭ್ರಷ್ಟಾಚಾರನು ತನಿಖೆ ಆಗಬೇಕು. BJP ಅವರ ಭ್ರಷ್ಟಾಚಾರದ ಬಗ್ಗೆನೂ ತನಿಖೆ ಆಗಬೇಕು. ಕಾಂಗ್ರೆಸ್ನವ್ರ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆನೂ ತನಿಖೆ ಆಗಬೇಕು. ತನಿಖೆ ಆಗೋಕ್ಕಿಂತ ಮುಂಚೆನೆ ರಾಜೀನಾಮೆ ಕೊಡಿ, ನಾವು ಆ ಚೀನಿಗೆ ಕೂತ್ಕೊಳ್ತೀವಿ ಅಂತಕ್ಕಂಥ ಹಪಾಹಪಿತನ BJP ಮಾಡ್ತಾ ಇದೆ. ಇದರ ಪರಿಣಾಮ ಜನರು ಇವತ್ತು ಅತಂತ್ರಕ್ಕೊಳಗಾಗಿದ್ದಾರೆ. ಮೇಡಮ್, ತಾವು ಕೂಡ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟರು. ತಾವು ಇವತ್ತು ಅಂಗನವಾಡಿ ಕಾರ್ಯಕರ್ತರ ನಾಯಕರಿದ್ದೀರಾ, ಇವತ್ತು ನೀವೇ ಇವತ್ತು ಸರ್ಕಾರದಿಂದ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಕಾಂಗ್ರೆಸ್ ಕೂಡ BJP ಇನ್ನೊಂದು ಮುಖವಾಡ ಅಂತ ತಾವು ಆರೋಪ ಮಾಡ್ತೀರಾ? ಅಲ್ಲ, ಇನ್ನೊಂದು ಮುಖವಾಡ ಅಂತ ಆರೋಪ ಮಾಡೋದಲ್ಲ. ಯಾವುದೇ ಸರ್ಕಾರಗಳು ಬಂದರೂ ಯಾರೇ ಬಂದರೂ ಅವ್ರವ್ರ ಮಟ್ಟಿಗೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಜನರನ್ನ ಇವತ್ತು ಬೀದಿಗೆ ತಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ ICDSಗೆ 1 ರೂಪಾಯಿ ಹಣ ಬಂದಿಲ್ಲ, ಮತ್ತು ಈ ಬಜೆಟ್ ಒಳಗಡೆ 1 ರೂಪಾಯಿ ಜಾಸ್ತಿನೂ ಮಾಡಲಿಲ್ಲ. ಬರೀ 4,500 ರೂಪಾಯಿಗೆ ಮಹಿಳೆಯರನ್ನ ದುಡಿಸ್ಕೊಳ್ತಾ ಇದ್ದಾರೆ. ಬಿಸಿ ಊಟದವ್ರಿಗೆ ಬರೀ 2,000 ರೂಪಾಯಿ ದುಡಿಸ್ಕೊಳ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು 2,000 ರೂಪಾಯಿ ದುಡಿಸ್ಕೊಳ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆಗಳು. ಮನುಷ್ಯರನ್ನ ಮಾನವ ಸಂಪನ್ಮೂಲವನ್ನು ಉನ್ನತೀಕರಿಸ್ಕಂತ ಇಲಾಖೆ ಮತ್ತು ಸ್ಕೀಮ್ಗಳನ್ನು ತಂದಿರೋದು ಮೋದಿ ಸರ್ಕಾರ, BJP ಸರ್ಕಾರ. ಅವರು ಈ ಮಹಿಳೆಯರಿಗೆ ದುಡಿತಕ್ಕಂಥ ಫಲ, ಕಾರ್ಮಿಕರಿಗೆ ದುಡಿತಕ್ಕಂಥ ಸಂಬಳ ಕೊಡೋದನ್ನ ಅವ್ರು ಬಿಡುಗಡೆ ಮಾಡಬೇಕು. ಇಲ್ಲಿ ಇವರಿಬ್ರು ಕಿತ್ತಾಡ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಎಲ್ಲಿಗ್ರೂ ಹೋಗ್ಬೇಕು. ಇವತ್ತು ದಾವಣಗೆರೆಯಲ್ಲಿ 4 ತಿಂಗಳು ಸಂಬಳ ಇಲ್ಲ, ಇಲ್ಲಿ ಕೇಳಿದ್ರೆ ಕೇಂದ್ರದಿಂದ ಹಣ ಬಂದಿಲ್ಲ, ವಿಷ ಕುಡಿದು ಸಾಯ್ತಾ ಇದ್ದಾರೆ. ಸಾಯೋ ಪರಿಸ್ಥಿತಿಗೆ ತರೋದು ಯಾರು ಅಂದ್ರೆ ಕೇಂದ್ರದ ಹಣ ಕಳಿಸಿಲ್ಲ, ಕೊಡ್ತಾ ಇಲ್ಲ ಅಂತ ಇಲಾಖೆ ಹೇಳ್ತಾ ಇದೆ. ಹೆಬ್ಬಾಳ್ಕರ್ ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಅನ್ನಪೂರ್ಣ ದೇವಿ ಏನಿದ್ದೀರಿ ತಾವು BJP ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ, ಅವರು ನೀವು ಹಣವನ್ನು ಬಿಡುಗಡೆ ಮಾಡಬೇಕು, ಆಹಾರದ ಬೆಲೆ ಏರಿಕೆ ತಕ್ಕಂತೆ ನಿಗದಿ ಮಾಡಬೇಕು ಹಣವನ್ನು. ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿರುದ್ಯೋಗ, ಮೂಲಭೂತ ಸೌಕರ್ಯ, ಬಡವರು, ಕಾರ್ಮಿಕರು, ದೀನದಲಿತರು, ವಿದ್ಯಾರ್ಥಿಗಳು, ಹಾಸ್ಟೆಲ್ ಫೀಸು, ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತೇಳಿ ಪಾಪ ಹೆಣ್ಣುಮಗಳು ಅಸಹಾಯಕತೆ ವ್ಯಕ್ತಪಡಿಸಿದರು. ನೀವು ಮೂಢ ಅಂತೀರಾ, ನೀವು ಹೆಣ್ಮಗಳಿದ್ದೀರಾ, ನೀವು ಮೂಢ ಅಂತೀರಾ, ಪಾಪ ಹೆಣ್ಮಕ್ಳು ಹೇಳಿದ್ರು, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಅಂತಾರೆ? ನಾವು ಈಗ ತಳಪಾಯವೇ ಹಿಂದೆ ಹೋದಂಥ ಸರ್ಕಾರ ಆಡಳಿತ ಪಕ್ಷ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು. ನಾವಲ್ಲ, ನಾವು ಅವರಲ್ಲಿ ಕೇಂದ್ರ ಸರ್ಕಾರದ ಹೇಳಿದ್ರು ಸಹಾಯಧನಗಳು ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಮೇಡಮ್ ಅವರು ಹೇಳಿದ್ರು. ಸಹಾಯ ಧನಗಳು ಬಂದಿದ್ದಲ್ಲ, ಇವ್ರನ್ನ ತಿನ್ಕೊಂಡು ಕೂತ್ಕೊಂಡು ಸಹಾಯಧನ ಬಂದಿಲ್ಲ ಬಂದಿಲ್ಲ ಎಂಬಂಗ್ ಹೇಳಿ ಸಹಾಯಧನ ಲೂಟಿ ಮಾಡ್ತಿದ್ದೀರ ನೀವು, ಸಹಾಯಧನ ಲೂಟಿ ಮಾಡ್ತಿದ್ದೀರಾ? ಜೈಲ್ಗೆ ಹೋಗಿದಾರಲ್ಲ, ನಿಮ್ಮ ನಾಗೇಂದ್ರ ಎಲ್ಲಿಗೆ ಹೋಗಿದ್ದಾರೆ? ನಾಗೇಂದ್ರ ಅರಮನೆಗೆ ಹೋಗಿದ್ದಾರೆ. ಎಸ್ ಮೇಡಮ್, ಸಹಾಯಧನ ಅಲ್ಲ, ಸಹಾಯಧನ ಬಂದು ಕೂಡ ಬರಲಿಲ್ಲ ಅನ್ನೋದು ಅವರದ್ದು ಒಂದು ನಡವಳಿಕೆ. ಏನ್ ಕೊಟ್ಟಿದೀವೋ ಅದು ರಾಜ್ಯ ಸರ್ಕಾರದ್ದು ಅಂತಾರೆ, ಯಾವ್ದು ಬರ್ಲಿಲ್ವೋ ಅದು ಕೇಂದ್ರ ಸರ್ಕಾರ. ಮೇಡಮ್, ನೀವ್ ಯಾಕೆ ಅವ್ರು ಹೇಳ್ತಾರೆ ಮೂಢ ಚರ್ಚೆ ಬಿಡಿ, ಜನರ ಸಮಸ್ಯೆ ಬಗ್ಗೆ ಹೋರಾಟ ಮಾಡಿ. ಇದು ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು. ಯಾಕೆ ಅಂತ ಹೇಳ್ತೀನಿ, ಈಗ 1.5 ವರ್ಷದಲ್ಲಿ ಏನ್ ಕೆಲಸ ಆಗಿದೆ? ಬರೀ ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಎಲ್ಲ ಗ್ಯಾರಂಟಿ ಮತ್ತು ಭಾಗ್ಯಗಳಿಗೆ ತಾವು ವಿರೋಧವನ್ನು ವ್ಯಕ್ತಪಡಿಸ್ತೀರಾ? ಅಕ್ಕಿ ಕೊಡೋದು ವಿರೋಧ ವ್ಯಕ್ತಪಡಿಸ್ತೀರಾ? ದುಡ್ಡು ಕೊಡೋದು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಕೊಡ್ತಿರೋದು, ಎರಡು ಸೇರಿಸಿರೋದ್ರಿಂದ ಏನ್ ಗೊತ್ತಾ, ಬಿಟ್ಟಿ ಭಾಗ್ಯದಲ್ಲಿ 2,000 ಕೊಡ್ತಾ ಇದಾರಲ್ಲ, ಎಷ್ಟು ಜನಕ್ಕೆ ತಲುಪ್ತಾ ಇದೆ? ಈಗ ಬಸ್ ಕೊಳ್ಳಲು ಹೋಗ್ತಾ ಇದಾರಲ್ಲ, ಅದೇ ಯಾರಿಗೆ ಯಾರಿಗೆ ಅನುಕೂಲ ಆಗ್ತಾ ಇದೆ? ಬರೀ ಮೋಸ. ಇವ್ರು ಹೇಳ್ತಿದಾರಲ್ಲ ಸಿದ್ದರಾಮಯ್ಯನವರು, ಅಕ್ಕಿ ಅಲ್ಲ ಅಣ್ಣ, ಜೊತೆಗೆ ಬೇಳೆ ಕೊಡ್ಲಿ, ಬೆಲ್ಲ ಕೊಡ್ಲಿ, ಎಲ್ಲ ಕೊಡ್ಲಿ. ಯಾರಿಗೆ ಅಂದ್ರೆ ನಿರ್ಗತಿಕರಿಗೆ, ತುಂಬಾ ಬಡವರು ಇರ್ತಾರಲ್ಲ ಅವ್ರು ಕೊಡಿ ಸರ್.
ಸುಮ್ಮನೆ ಇರೋರಿಗೆಲ್ಲ ಕೂಡ ಅವಶ್ಯಕತೆ ಇಲ್ಲ ಸರ್. 5 ಕೆಜಿ ಬರ್ತಾ ಇರೋದು ಕೇಂದ್ರದಿಂದ, ಇವರು 2 ಕೆಜಿ ಸಿದ್ದರಾಮಯ್ಯ ಅವ್ರ ಮನೆಗೆ ಎತ್ಕೊಂಡು ಹೋಗ್ತಾವ್ರೆ, ಇನ್ನು 3 ಕೆಜಿ ಜನಕ್ಕೆ ಬರ್ತಾ ಐತೆ. ಅದು ಬರ್ತಿರೋದು ಕೇಂದ್ರದಿಂದ 5 ಕೆಜಿ ಅಕ್ಕಿ, ಅದನ್ನೇ ನಿಲ್ಲಿಸ್ಬಿಟ್ಟು ಗ್ಯಾರಂಟಿ ಗ್ಯಾರಂಟಿ ಅಂತವ್ರು ಸರ್. ಎಲ್ಲಿ ಸರ್ ಬತ್ತೈತೆ, ಎಲ್ಲಿ ಸರ್ ಬರ್ತಾ ಐತೆ? ಹಾಂ,